ಕಾರವಾರ ತಾಲೂಕಿನ ಮಾಜಳ್ಳಿಯ ರಾಮನಾಥ ದೇವರ ವಾರ್ಷಿಕ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಸೋಮವಾರ ದಾಂಡೆ ಭಾಗದ ಕಡಲ ತೀರದಲ್ಲಿ ವಾಫರ್ ಬಲೂನ್ ಅನ್ನು ಆಕಾಶಕ್ಕೆ ಹಾರಿಬಿಡಲಾಯಿತು। ಜಾತ್ರೆಗೆ ಆಗಮಿಸಿದ ಭಕ್ತರು ಈ ಅದ್ಭುತ ದೃಶ್ಯವನ್ನ ಕಣ್ತುಂಬಿಕೊಂಡರು। ಪ್ರತಿ ವರ್ಷ ಕಾರ್ತಿಕ ಮಾಸದ ದ್ವಿತೀಯ ದಿನದಂದು ಮಾಜಳ್ಳಿಯ ರಾಮನಾಥ ದೇವರ ಜಾತ್ರೆ ನಡೆಯುತ್ತದೆ। ಅದರಂತೆ ಈ ಬಾರಿಯೂ ಇಲ್ಲಿನ ರಾಮನಾಥ ದೇವಸ್ಥಾನದಿಂದ ಪಲ್ಲಕ್ಕಿಯಲ್ಲಿ ರಾಮನಾಥ ದೇವರ ಮೂರ್ತಿಯನ್ನ ರವಿವಾರ ರಾತ್ರಿ ಸಾತೇರಿ ದೇವಿ ದೇವಸ್ಥಾನಕ್ಕೆ ತರಲಾಗಿದೆ। ಅಲ್ಲಿಂದ ಇಂದು ಬೆಳಗ್ಗೆ ದೇವರ ಮೂರ್ತಿಗೆ ಪೂಜೆ ಸಲ್ಲಿಸಿದ ಬಳಿಕ ಕುಳಾವಿ ಜನರು ಕಟ್ಟಿರುವ ತೋರಣಗಳ ಬಳಿ ತೆರಳಿದ ಪಲ್ಲಕ್ಕಿಗೆ ಜನರು ಆರತಿ ಬೆಳಗಿ ಹೂವು ಹಣ್ಣು ನೀಡಿ ಪೂಜೆ ಸಲ್ಲಿಸಿದರು। ಬಳಿಕ ದಾಂಡೇಬಾಗ ಗ್ರಾಮದ ಸಾತೇರಿ ದೇವಸ್ಥಾನದ ಬಳಿ ಬಿಸಿಗಾಳಿ ತುಂಬಿದ ಬಲೂನ್ ಅನ್ನು ಆಗಸಕ್ಕೆ ಹರಿಬಿಡಲಾಗಿದ್ದು ಸಂಜೆಯೂ ರಾಮನಾಥ ದೇವಾಲಯದ ಬಳಿ ಮತ್ತೊಂದು ಬಲೂನ್ ಅನ್ನು ಹರಿಸಲಾಗಿದೆ। ಬಲೂನ್ ಜಾತ್ರೆ ಎಂದೇ ಪ್ರಸಿದ್ಧಿ ಪಡೆದಿರುವ ಈ ಜಾತ್ರೆಗೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಭಕ್ತರು ಆಗಮಿಸಿದ್ದಾರೆ। ಬಲೂನ್ ಹಾರುವಾಗ ಹರ ಹರ ಮಹಾದೇವ ಎನ್ನುತ್ತಾ ಕೂಗುತ್ತಾ ಚಪ್ಪಾಳೆ ಹಾಕುವ ಮೂಲಕ ಎಲ್ಲರೂ ಈ ದೃಶ್ಯವನ್ನು ಕಣ್ತುಂಬಿಕೊಂಡು ಸಂಭ್ರಮಿಸಿದರು। ಗ್ರಾಮದಲ್ಲಿನ ಕಷ್ಟ ತೊಂದರೆ ರೋಗ ಇತ್ಯಾದಿ ಸಂಕಷ್ಟಗಳು ಹೊಗೆಯ ರೂಪದಲ್ಲಿ ಗ್ರಾಮದಿಂದ ಹಾರಿ ಹೋಗಲಿ ಎನ್ನುವ ಉದ್ದೇಶದಿಂದ ಜಾತ್ರೆಯ ಸಂದರ್ಭದಲ್ಲಿ ಈ ರೀತಿ ಬಲೂನ್ ಅನ್ನು ಹಾರಿಬಿಡಲಾಗುತ್ತೆ। ಆಕಾಶಕ್ಕೆ ಹಾರಿಬಿಡುವ ಈ ವಾಫರ್ ಸಾಕಷ್ಟು ಎತ್ತರದಲ್ಲಿ ಗಂಟೆಗಟ್ಟಲೆ ಹಾರಿ ನಂತರ ಸಮುದ್ರದಲ್ಲಿ ಬೀಳುತ್ತೆ। ಹೀಗೆ ಬಿದ್ದರೆ ಗ್ರಾಮದಲ್ಲಿನ ತೊಂದರೆಗಳು ನಿವಾರಣೆಯಾಗುತ್ತೆ ಎನ್ನುವ ನಂಬಿಕೆ ಗ್ರಾಮಸ್ಥರದ್ದು। ಭರತ್ ರಾಜ್ ಕಲ್ಲಡ್ಕ ಜೊತೆ ಗಿರೀಶ್ ನಾಯಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ। ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।